ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ, ಬ್ರಾಹ್ಮಣ ಸಿಎಂ ಅಸ್ತ್ರ, ಅದು ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಈಗಲೇ ಹೇಳೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಆದರೆ ಸದ್ಯಕ್ಕೆ ಯಾವ ರೀತಿ ಲೆಕ್ಕಾಚಾರಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಬೋದು, ಅದಕ್ಕೆ ಪೂರಕವಾದ ವಿವರಣೆಯನ್ನು ಗಮನಿಸ್ತಾ ಹೋಗ್ಬೋದು. ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಬ್ರಾಹ್ಮಣರ ಪರ ಬ್ಯಾಟ್ ಬೀಸಿದ್ದಾರೆ ಜೆ ಡಿ ಎಸ್ನ ಶಾಸಕ ಡಿ ಸಿ ತಮ್ಮಣ್ಣ. ಜೆ ಡಿ ಎಸ್ ಪಕ್ಷದಲ್ಲೇ ಬ್ರಾಹ್ಮಣ ಪರ ವಿರೋಧದ ಹೇಳಿಕೆ ವ್ಯಕ್ತವಾಗ್ತಾ ಇರೋದು ಒಂದು ವಿಪರ್ಯಾಸಕ್ಕೆ ಎಡೆ ಮಾಡಿಕೊಟ್ಟಿದೆ. ಕುಮಾರಸ್ವಾಮಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಆದರೆ ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ವೇ ಅಲ್ಲ. ಜಾತಿ ವಿಚಾರ ಬಂದಾಗ ನಾವು ಮಾತನಾಡೋದನ್ನು ಕಮ್ಮಿ ಮಾಡಬೇಕು. ನಾನು ಕುಮಾರಸ್ವಾಮಿಯವ್ರಿಗೂ ಮನವಿ ಮಾಡ್ತೀನಿ, ಬ್ರಾಹ್ಮಣರ ಸಂಸ್ಕೃತಿಯನ್ನು ಬಹಳ ಇಷ್ಟಪಡ್ತೀನಿ ನಾನು. ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಡಿ ಸಿ ತಮ್ಮಣ್ಣ ಈ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಎಚ್ ಡಿ ಕುಮಾರಸ್ವಾಮಿಯವರು ಕೊಟ್ಟಿರುವಂಥ ಹೇಳಿಕೆಯನ್ನು ಇಲ್ಲಿ ಮ್ಯಾನೇಜ್ ಮಾಡೋದು ಅಥವಾ ಪ್ಯಾಚಪ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನಿಸುತ್ತೆ ಜೆ ಡಿ ಎಸ್ ಶಾಸಕ ಡಿ ಸಿ ತಮ್ಮಣ್ಣ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಅದನ್ನು ಮಾತನಾಡಬಾರ್ದು. ಅದನ್ನು ನಾನು ಯಾವುದೇ ಜಾತಿಗೆ ಬಂದಾಗ ಮಾತಾಡೋದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಕುಮಾರಸ್ವಾಮಿ ಅವರಲ್ಲಿ ಮನವಿ ಮಾಡ್ತೀನಿ. ಅವರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಅವ್ರಿಗೆ ಆ ನಾಯಕತ್ವದ ಗುಣ ಇದೆ. ಬರ್ತೀವಿ ಅಂದರೆ ಖಂಡಿತವಾಗಿಯೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಇಲ್ಲ, ಸುಮ್ಮನೆ ಊಹಾಪೋಹ ಅಷ್ಟೇ. ಕುಮಾರಸ್ವಾಮಿ ಅವ್ರದ್ದು ಊಹಾಪೋಹ. ಎಲ್ಲೂ ಕೂಡ ನಮ್ಮ ಹತ್ರನೂ ಕೂಡ ಅವ್ರು ಬಾಯ್ಬಿಟ್ಟಿಲ್ಲ. ಅದನ್ನಾದರೆ ಸುಳಿವು ನಮಗಿಲ್ಲ, ಪತ್ರಿಕೆ ಮೂಲಕ ಬರ್ತಾ ಇದೆ, ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ ಅಷ್ಟೇ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.